ಭಾವುಕ ಕ್ಷಣಗಳು. ಅದನ್ನು ಬದಿಗೊತ್ತಿ ಶಿವಣ್ಣ ಇದಕ್ಕೆ ವೇದಿಕೆಗೆ. ಅವನ ಬಗ್ಗೆ ಮಾತಾಡಿ ಮಾತಾಡಿ ಒಂದೊಂದು ಸತಿ ಅನಿಸುತ್ತೆ ಅವನ ಬಗ್ಗೆ ಜಾಸ್ತಿ ಮಾತಾಡ್ಬಿಟ್ಟು ನನ್ನ ಕಣ್ಣೆಸರೇ ಅವನಿಗೆ ಆಗೋಯ್ತು ಅಂತ ಅನಿಸುತ್ತೆ. ನನ್ನ ತಮ್ಮನ ನನ್ನ ದೃಷ್ಟಿನೇ ಆಗೋಯ್ತು ಅನ್ಸುತ್ತೆ. ಯಾವ ಸಮಾರಂಭ ತಗೊಳ್ಳಿ, ಯಾವ ಇಂಟರ್ವ್ಯೂ ತಗೊಳ್ಳಿ, ಎಲ್ಲರೂ ಕೇಳ್ತಾರೆ ಏನು ಅಷ್ಟೊಂದು ಹೊಗಳ್ತಿ ಅಷ್ಟೊಂದು ಹೊಗಳ್ತೀಯ ನಿನ್ನ ತಮ್ಮನ್ನ ಅಂತ. ಅವನು ಹೊಗಳ ಪದಾರ್ಥ ತಾನೆ ಅವನು, ಯಾವುದಿರಲಿಲ್ಲ ಹೇಳಿ. ಚಿಕ್ಕ ವಯಸ್ಸಿಂದ ಹಿಡಿದು ಇವತ್ತುವರೆಗೂ ನಾ ಎಷ್ಟೋ ಇಂಟರ್ವ್ಯೂ ಹೇಳ್ಕೊಂಡಿದ್ದೀನಿ ನಾನು ಇನ್ಸ್ಪೈರ್ ಆಗಿದ್ದೆ ಅವನಿಂದ ಅಂತ. ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಟ್ ಮಾಡೋದಕ್ಕೆ. ನೀವೆಲ್ಲರೂ ಸೇರಿ ಒಂದು ಸಹಾಯ ಮಾಡಿ ನನಗೆ, ಹೇಗಾದರೂ ಮಾಡಿ ನನಗೆ ಕಳಿಸಿ, ಅವನು ಕರೆಸ್ಕೊಂಬಿಡಿ ಪ್ಲೀಸ್. ಭಾರಿ ಕಷ್ಟ ಆಗುತ್ತೆ ನನಗೆ, ನಾನು ಇರೋದಿಲ್ಲ, ನಾನು ಇದನ್ನು ಮಾಡ್ಕೊಡಿ. ಆದರೆ ಆದರೆ ಪುನೀತ್ ಅವ್ರನ್ನ ಊತಿಲ್ಲ, ಬಿತ್ತಿದ್ದೀವಿ. ನೂರಾರು ಪುನೀತ್ ಹೃದಯ ಇರೋರು ಬರ್ತಾರೆ, ಅದೊಂದು ಮಾತ್ರ ನನಗೆ ಅನಿಸುತ್ತೆ. ಏನಯ್ಯ ಇವನು ಬರ್ತಾ ನನ್ನ ತಮ್ಮನಾಗಿ ಬಂದ, ಹೋಗ್ತಾನೆ ಮಪ್ಪನಾಗಿ ಹೋಗ್ಬಿಟ್ಟ ರೀ ಅವನು, ಒಂದು ತಮ್ಮನಾಗಿ ಬಂದ. ಅವನು ಏನು ಮಾಡಬೇಕು ಮುಂದೆ, ನೀನು ನಿಮ್ಮ ಅಣ್ಣ ಹೇಗೆ ಬದುಕಬೇಕು ಅಂತ ತೋರಿಸ್ಬಿಟ್ಟು ಹೋಗ್ಬಿಟ್ಟ. ಬಂದ್ಬಿಡು ನನ್ನ ಕಂದ, ಬಂದ್ಬಿಡು ಕಂದ, ನಾನು ಬರ್ತೀನಿ ಅದಾಗ, ನೀ ಬಂದ್ಬಿಡು ನನ್ನ ಮಗನೇ, ಸಾರಿ ಕ್ಷಮಿಸ್ಬಿಡಿ, ನಾನು ಏನಾದ್ರು ತುಂಬ ತುಂಬ ನೊಂದ್ಕೊಂಬಿಡಿ. 20 ದಿನ ತಡ್ಕೊಂಡಿದ್ದೆ ನಾನು, ನೊಂದ್ಕೊಂಡ್ರೆ ಅಪ್ಪು ಹೆಂಡತಿ ಅಪ್ಪು ಮಕ್ಕಳು ನೊಂದ್ಕೋತಾರೆ ಅಂತ ಬಾಡ ನಾನು ತಡ್ಕೊಂಡೇ ಇದ್ದೆ. ಇವತ್ತು ಆಗಲಿದೆ ಇವರೇ, ಹೇಗೆ ನಮ್ಮ ಕುಟುಂಬದವರೆಲ್ಲ ಬಂದ್ಬಿಟ್ರಿ, ಸರಿ ನಾನು ಒಂಚೂರು ಹತ್ಬಿಡೋಣ ಯಾರು ಒಂಚೂರು ಭಾರ ಕಮ್ಮಿ ಮಾಡೋಣ ಅಂತ ಮಾಡಿದೆ. ಇಲ್ಲ ರೀ, ಇದು ಹೀಗೆ ಕೊನೆಯವರೆಗೂ ಜೊತೆಗೇ ಇರುತ್ತೆ. ಆ ದೇವರಲ್ಲಿ ನಾನು ಮರೆಯೋಕ್ಕೆ ಶಕ್ತಿ ಕೊಡಿ ಅಂತ ಕೇಳಲ್ಲ, ಈ ನೋವು ಜೊತೆಗೆ ಹೋಗೋಕ್ಕೆ ಒಂದು ಶಕ್ತಿ ಕೊಡು ಅಂತ ಕೇಳ್ಕತ್ತೀನಿ. ಅವನು ಇಲ್ಲಿದ್ದಾನೆ, ನನಗೆ ಹಾಕ್ಸ್ಬಿಟ್ಟು ಹೋಗಿದ್ದಾನೆ ಅವನು, ಅವನು ಇಲ್ಲೇ ಇದ್ದಾನೆ.